ಮೊನ್ನೆವರೆಗೂ ರೌಡಿ ಲಿಸ್ಟ್ನಲ್ಲಿ ಆ ಫೋಟೋ, ನಿನ್ನೆಯಿಂದ ಕಣ್ಮರೆ. ಸಿಸಿಬಿಯ ರೌಡಿ ಲಿಸ್ಟ್ನಲ್ಲಿದ್ದಂತಹ ಮೊದಲಿದ್ದ ಆ ಪ್ರಭಾವಿ ಯಾರು? ಸುವರ್ಣ ನ್ಯೂಸ್ ಬಯಲು ಮಾಡಿದೆ ಆ ಜನನಾಯಕನ ಸ್ಟೋರಿ. ಮೊನ್ನೆವರೆಗೂ ಕೂಡ ರೌಡಿ ಲಿಸ್ಟ್ನಲ್ಲಿದ್ದಂತಹ ಆ ಫೋಟೋ ನಿನ್ನೆಯಿಂದ ಕಣ್ಮರೆಯಾಗಿದೆ. ಸಿಸಿಬಿಯ ರೌಡಿ ಲಿಸ್ಟ್ನಲ್ಲಿದ್ದಂತಹ ಆ ಫೋಟೋ ಈಗ ಕಣ್ಮರೆಯಾಗಿದ್ದು ಹೇಗೆ? ಯಾರವರು? ಆ ಜನನಾಯಕನ ಸ್ಟೋರಿ ಬಯಲು ಮಾಡಿದೆ ಸುವರ್ಣ ನ್ಯೂಸ್. ಬೆಂಗಳೂರು ಪಶ್ಚಿಮ ವಿಭಾಗದ ಠಾಣೆಯಲ್ಲಿ ಮೊದಲಿದ್ದಂತಹ ಫೋಟೋ, ಠಾಣೆಯ ಒಳಗಡೆಯ 6ನೇ ಫ್ರೇಮ್ನಲ್ಲಿದ್ದಂತಹ ಫೋಟೋ ಈಗ ಮಾಯವಾಗಿದೆ. 6ನೇ ಫ್ರೇಮ್ನಲ್ಲಿ ಮೊದಲಿದ್ದ ಪ್ರಭಾವಿ ಫೋಟೋ, 3 ಬಾರಿ ಆ ವ್ಯಕ್ತಿ ಶಾಸಕರಾಗಿದ್ದರೂ ಕೂಡ ಪೊಲೀಸ್ ಠಾಣೆಯಲ್ಲಿ ಅವರ ಫೋಟೋ ಇತ್ತು. ಸಿಸಿಬಿ ಗೋಡೆ ಮೇಲೆ ಬರ್ತಾ ಇದ್ದಂತಹ ಎಲ್ಸಿಡಿಯಲ್ಲೂ ಫೋಟೋ ಡಿಲೀಟ್ ಆಗಿದೆ. ಮೊನ್ನೆವರೆಗೂ ಇದ್ದಂತಹ ಫೋಟೋ ನಿನ್ನೆಯಿಂದ ಕಾಣೆಯಾಗಿದೆ. ಸುವರ್ಣ ನ್ಯೂಸ್ಗೆ ಹಳೆ ಫೋಟೋ ಮತ್ತು ಈಗಿನ ಫೋಟೋ ಎರಡೂ ಕೂಡ ಲಭ್ಯ ಆಗಿದೆ. ಮುತ್ತಪ್ಪ ರೈ, ಅಗ್ನಿಶ್ರೀಧರ್, ಬಚ್ಚನ್ ಸೇರಿ ಹಲವರ ಫೋಟೋ ಇದ್ದಂತಹ ಪಟ್ಟಿ, ಅಲ್ಲಿ ಗೋಪಾಲಯ್ಯ ಅವರ ಫೋಟೋ ಇತ್ತು ಮೊನ್ನೆವರೆಗೂ, ಆದರೆ ಈಗ ಇಲ್ಲ. ಮಂತ್ರಿಯಾಗುವ ಮುನ್ನ ಗೋಪಾಲಯ್ಯ ಅವರ ಫೋಟೋ ಇತ್ತು ರೌಡಿ ಪಟ್ಟಿಯಲ್ಲಿ. ಮಂತ್ರಿಯಾಗ್ತಾ ಇದ್ದಂತೆ ಅವರ ಫೋಟೋವನ್ನು ತೆಗೆಯಲಾಗಿದೆ. ಮೊನ್ನೆವರೆಗೂ ಇದ್ದಂತಹ ಫೋಟೋ ನಿನ್ನೆಯಿಂದ ಕಣ್ಮರೆ. ಎರಡೂ ಕೂಡ ನಮ್ಮ ಸ್ಕ್ರೀನ್ ಮೇಲಿದೆ, ಗಮನಿಸ್ತಾ ಇದ್ದೀರಿ. ರೌಡಿ ಪಟ್ಟಿಯಲ್ಲಿದ್ದಂತಹ ಫೋಟೋ ಈಗ ಕಣ್ಮರೆಯಾಗಿದೆ. ಸಿಸಿಬಿಯ ರೌಡಿ ಲಿಸ್ಟ್ನಲ್ಲಿದ್ದಂತಹ ಫೋಟೋ ಅದು. ಬೆಂಗಳೂರು ಪಶ್ಚಿಮ ವಿಭಾಗದ ಠಾಣೆಯಲ್ಲಿತ್ತು ಮೊದಲಿದ್ದಂತಹ ಫೋಟೋ, ಈಗ ಇಲ್ಲ. ಬಹಳ ಹಿಂದಿನ ಮಾತಲ್ಲ, ಮೊನ್ನೆವರೆಗೂ ಇತ್ತು, ನಿನ್ನೆ ಮಾಯವಾಗಿ. 3 ಬಾರಿ ಶಾಸಕರಾಗಿದ್ದರೂ ಕೂಡ ಪೊಲೀಸ್ ಠಾಣೆಯಲ್ಲಿ ಅವರ ಫೋಟೋ ಇತ್ತು, ಆದರೆ ಈಗ ಅದು ಮಾಯವಾಗಿದೆ.